ಕೆಲವರು ಓಪನ್ ಆಗಿ ಹೇಳದೇ ಇದ್ರು ಟ್ರಯಲ್ ಬ್ಯಾಸ್ಟ್ ಆಗಿ ಒಂದು ಫಿಕ್ಸ್ ಆದ್ರೆ ಒಳ್ಳೇದು ಅನ್ನೋದು ರೈತರಿದ್ದಾರೆ. ಕೆಲವರು ಟ್ರಯಲ್ ಬ್ಯಾಸ್ಟ್ ಆದರೆ ಬೈ ಚಾನ್ಸ್ 5, 10, 8 ಕೊಟ್ಬಿಟ್ರೆ ಮತ್ತೆ ನಮ್ಗೆ ಯಾವತ್ತಾರ ತೊಂದರೆ ಆದರು. ಇನ್ನು ಕೆಲವರು ಟ್ರಯಲ್ ಬ್ಯಾಸ್ಟ್ ಆದಾಗ ಏನಾದ್ರು ತೊಂದರೆ ಆಗಿಬಿಟ್ರೆ ಏನು ಮಾಡೋದು ಅನ್ನೋದು ಆತಂಕ ಇದೆ. ಟೋಟಲಿ ರೈತರಿಗೆ ಒಂದು KRS ಡ್ಯಾಮಿನ ಬಗ್ಗೆ ಇರೋ ಒಂದು ಅಭಿಮಾನ ಮತ್ತು ಡ್ಯಾಮ್ ಸೇಫ್ಟಿನೂ ಸಹ ನಮ್ಮೆಲ್ಲರಿಗೂ ಮುಖ್ಯ. ಅದರಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನು, ನಮ್ಮ ಶಾಸಕರೆಲ್ಲ ಕೂತ್ಕೊಂಡು ಒಂದು ಯೋಚನೆ ಮಾಡಿದ್ವಿ. ಈ ಎಲ್ಲ ಥರದ ಯೋಚನೆ ಮಾಡಿದ ಮೇಲೆ ಒಂದು ಕೋರ್ಟ್ಗೆ ಟೈಮ್ ತೊಗೊಂಡಿದ್ದೀವಿ. ನಾವು 20 ಕಿಲೋಮೀಟ್ರನ್ನೇ ಬ್ಯಾನ್ ಮಾಡಬೇಕಾ ಅಥವಾ 5 ಕಿಲೋಮೀಟ್ರ್ ಹೆಚ್ಚೋ ಕಡಿಮೆ ಜಾಸ್ತಿನೋ ಕಡಿಮೆನೋ ಮಾಡಬೇಕಾ ಅಥವಾ ಇನ್ಯಾವುದಾದ್ರು ಒಂದು ಡ್ಯಾಮ್ ಸೇಫ್ಟಿಗೆ ತೀರ್ಮಾನವನ್ನು ತಗೊಂಡು ಕೋರ್ಟ್ಗೆ ನಾವು ಮೆಮೊರೆಂಡಮ್ ಕೊಡಬೇಕಾ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಆದರೆ 100ಕ್ಕೆ 100 ನಾವು ಈಗ ಟ್ರಯಲ್ ಬ್ಯಾಸ್ಟ್ ಮಾಡೋ ಅಂಥದ್ದಲ್ಲಿ ನಾವು ಯೋಚನೆಯಲ್ಲಿ ಇಲ್ಲ. ಆದರೆ ಒಂದು ಏಜೆನ್ಸಿಗೆ ಕೊಟ್ಟಿದ್ದೀವಿ, ಟೆಕ್ನಿಕಲ್ ಟೀಮಿಗೆ ಕೊಟ್ಟಿದ್ದೀವಿ, ಅವ್ರದ್ದೇನು ರಿಪೋರ್ಟ್ ಬರುತ್ತೆ ನೋಡ್ತೀವಿ. ಆದರೆ ನಮ್ಮ ಈ ಸರ್ಕಾರದ ಹಂತದಲ್ಲಿ ಯಾವುದೇ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅನ್ನೋ ತೀರ್ಮಾನದಲ್ಲಿ ನಾವಿಲ್ಲ. ಸೊ ಟೆಕ್ನಿಕಲ್ ಟೀಮ್ ಬಂದಾಗ ಮತ್ತೊಂದು ಸಲ ಯೋಚನೆ ಮಾಡಿ ಸರ್ಕಾರನೇ ಒಂದು ಅಮೆಂಡ್ಮೆಂಟ್ ಮಾಡಬೇಕಾಗತ್ತಾ, ಕೋರ್ಟ್ ಮುಂದೆ ನಾವು ಅಪ್ರೂವೇಟ್ ಹಾಕ್ಬೇಕನ್ನೋ ತೀರ್ಮಾನ.